ಏನ್ ಸರ್ವೇಶ ಜಾಮೂನ್ ಮಾಡ್ಬಿಟ್ಟಿದ್ಯಾ? ಎನಿಥಿಂಗ್ ಸ್ಪೆಷಲ್? ಇವತ್ತು ನಾನು ಶುಗರ್ ಲೆವೆಲ್ ಚೆಕ್ ಮಾಡಿಸ್ಕೊಂಡೆ ಕಣೋ. ಪಿ ಪಿ ವಿ ಎಸ್ 150 ಇತ್ತು, ಅದಕ್ಕೆ ರುಕ್ಮಿಣಿ ಜಾಮೂನ್ ಮಾಡಿಸಿರ್ಬೇಕು. ಕಡಿಮೆ ಆದ ಶುಗರ್ಗೆ ಥ್ಯಾಂಕ್ಸ್ ಅನ್ನೋದು ಬಿಟ್ಟು ಜಾಸ್ತಿ ಮಾಡ್ಸಕ್ ನಾನು ಯಾರು? ಹಲೋ ಹಲೋ ಹಲೋ, ಇವತ್ ಜಾಮೂನ್ ಮಾಡಿಸಿದ್ದು ನಾನು. ವಾಟ್ಸ್ ದ ರೀಸನ್? ಮನೆಯವರು ಮನೆ ಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನೋದನ್ನ ಸ್ವೀಟಾಗಿ ಹೇಳಬೇಕಿತ್ತು. ಯಾಕಮ್ಮ, ಚಾರು ಏನ್ ಮಾಡ್ಕೊಂಡ್ಳು? ದಾರಿ ತಪ್ಪಿರೋಳು ಬರೀ ಚಾರು ಮಾತ್ರನೇ ಆಗ್ಬೇಕಾತೆ ಇಲ್ವಾ? ಇನ್ನೊಬ್ಳು ಅಡ್ಡದಾರಿ ಹಿಡ್ದಿರೋಳು ಆದ್ಯ. ಆದ್ಯ ಏನ್ ಮಾಡ್ದೆ? ಅಮ್ಮ ನಾನೇನು ಮಾಡಿಲ್ಲ. ಮಾಡ್ತಾ ಇದ್ದಾಳೆ ಆದ್ರೆ ಯಾರಿಗೂ ಗೊತ್ತಾಗ್ತಿಲ್ಲ. ಏನ್ ಮಾಡ್ತೀಯಾಳ ಮಾನ್ಯತ? ಈ ಮನೆ ಮರ್ಯಾದೆ ತೆಗಿಯೋಕೆ ರೆಡಿ ಆಗಿದ್ದಾಳೆ. ಇಲ್ಲ, ನನ್ ಮಗಳು ಹಾಗೆ ಮಾಡೋದಿಲ್ಲ. ಹಾಗಾದ್ರೆ ನನ್ನ ಹತ್ರ ಬಂದು ಗುಟ್ಟಾಗಿ ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ಲು? ದೊಡಮ್ಮ, ನಾನ್ ಥ್ಯಾಂಕ್ಸ್ ಹೇಳಿದ್ದು ರಾಮಸ್ವಾಮಿ ಮಗನ ಜೊತೆ ಅವಳ ಮದ್ವೆ ಆಗೋದನ್ನ ನಾನು ತಪ್ಪಿಸಿದ್ದಕ್ಕೆ. ನೀವು ತಪ್ಪಿಸ್ದೇ ಇದ್ರೆ ಅಪ್ಪ ಅಮ್ಮನ ಬಲವಂತಕ್ಕೆ ಸಿಕ್ಕಿ ನನ್ನ ಜೀವನನೇ ಹಾಳಾಗ್ತಿತ್ತು ಅಂತ ಗೊಳೋ ಅಂತ ಹತ್ತು ಕಾಲಿಗೆ ಬಿದ್ದು ಥ್ಯಾಂಕ್ಸ್ ಹೇಳಿದ್ಲು. ನೋಡಿ ದೊಡಮ್ಮ, ನೀವು ಹೇಳ್ತಿರೋದು ಸತ್ಯ. ಈಗ ನಿನ್ನ ಮಾತು ತಿರುಗಿಸ್ಬಹುದು, ಆದರೆ ಸತ್ಯ ಮುಚ್ಚಿಡೋಕ್ಕಾಗಲ್ಲ. ನೀನು ಬಂದು ಮದುವೆ ನಿಲ್ಲಿಸೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ದಿ ತಾನೆ? ನಿಮ್ಮ ಅಮ್ಮನ ಮೇಲೆ ಪ್ರಾಮಿಸ್ ಮಾಡಿ ಹೇಳು ನೋಡೋಣ. ಆದ್ಯ, ಇದೆಲ್ಲ ನಿಜನಾ? ಹೇಳು ಆದ್ಯ, ನಿಜನಾ? ಹೌದಮ್ಮ. ಸೊ ನಾನೇನು ಅನ್ನೋದನ್ನು ಕ್ಲಿಯರ್ ಆಯ್ತಲ್ಲ, ಈಗ ಅವಳೇನು ಅಂತ ಹೇಳ್ತೀನಿ. ಇಂಥ ಒಳ್ಳೆ ಸಂಬಂಧ ಬಂದರೂ ಬೇಡ ಅಂತ ಇವಳ ಮನಸ್ಸಿಗೆ ಅನಿಸಿದೆ ಅಂದರೆ ಕಾರಣ ಏನು? ಇವಳು ಯಾರನ್ನೋ ಲವ್ ಮಾಡ್ತಾ ಇದ್ದಾಳೆ. ಇಲ್ಲ, ಹೌದೋ ಅಲ್ವೋ ಅಂತ ಪತ್ತೆ ಮಾಡಬೇಕಾಗಿರೋದು, ಡಿಸೈಡ್ ಮಾಡಬೇಕಾಗಿರೋದು ನಿಂಗೆ ಜನ್ಮ ಕೊಟ್ಟಿರೋರು. ಅವರು ಪಾಪ ಲವ್ ಅನ್ನೋ ಸುಳ್ಳಿಗೆ ಸಿಕ್ಕಿ ದಾರಿ ತಪ್ಪಿರೋರೇ. ವಾಟ್ ಯು ಸೋ ಈಸ್ ವಾಟ್ ಯು ರೀಪ್. ದಾರಿ ತಪ್ಪಿರೋರ್ಗೆ ಸರಿಯಾದ ದಾರಿ ತೋರಿಸೋ ರೆಸ್ಪಾನ್ಸಿಬಿಲಿಟಿ ನಂದು. ಎಂಜಾಯ್ ದ ಜಾಮೂನ್. ಮದ್ವೆ ತಪ್ಸಿದ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ ನಿಜ ಅಮ್ಮ, ಆದ್ರೆ ದೊಡ್ಡಮ್ಮ ಹೇಳಿದ್ದೆಲ್ಲ ಸುಳ್ಳು ಅಂತ ಇಲ್ಲಿರೋರು ಎಲ್ರಿಗೂ ಗೊತ್ತು. ಆದ್ಯ, ದೊಡ್ಡಮ್ಮ ನನ್ನ ಭಾವನೆಗಳನ್ನ ಬೇರೆ ತರ ಉಪಯೋಗಿಸ್ಕೊಂಡ್ರು ಅಮ್ಮ, ಇದು ತಪ್ಪು ತಾನೆ. ಆದ್ಯ, ನಾನು ಸರಿ ತಪ್ಪು ಅನ್ನೋ ಸೇತುವೆ ಮಧ್ಯೆ ನಿಂತಿರೋಳು. ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಿರೋ ಸತ್ಯ ಇಷ್ಟೆ. ನಮ್ಮ ಆತ್ಮ ಸಾಕ್ಷಿಗೆ ನಾವು ಸರಿಯಾಗಿದ್ರೆ ಅದು ಸರಿ, ಜಗತ್ತೆಲ್ಲ ಅದು ತಪ್ಪು ಅಂದ್ರೂ ಅದು ಸರಿನೇ. ನಾನು ನನ್ನ ಡ್ಯಾಡ್ನ ಯಾವತ್ತೂ ಕ್ಷಮಿಸಲ್ಲ. ಯಾಕೆ ಮೇಡಮ್? ನನ್ನ ತಂದು ನಿಮ್ಮ ಮನೇಲಿ ಇರಿಸಿರೋದಕ್ಕೆ, ಒದ್ದಾಡಿಸ್ತಿರೋದಕ್ಕೆ, ಅದು ಅಲ್ಲದೆ ಈ ಬಿಸಿಲಲ್ಲಿ ಹೆಲ್ಮೆಟ್ ಹಾಕೊಂಡು ನಿನ್ನ ಹಿಂದೆ ಕೂತಿರೋದಕ್ಕೆ. ಮೇಡಮ್, ಬಂದಿದ್ದೆಲ್ಲ ಬರಲಿ, ಆ ಗೋವಿಂದನ ದಯೆ ಹೊಂದಿರಲಿ ಅನ್ಕೊಂಡ್ರೆ ಸಾಕು ಮೇಡಮ್, ಎಲ್ಲ ಸಾಲ್ವ್ ಆಗೋಗುತ್ತೆ. ಲೆಕ್ಚರ್ ಕೊಡಬೇಡ ಮರೆಯ, ನನಗೆ ಬಾರಿಕೆ ಆಗ್ತಿದೆ. ಯಾವುದಾದ್ರೂ ಕೂಲ್ ಡ್ರಿಂಕ್ ಅಂಗಡಿ ಇದ್ರೆ ನಿಲ್ಲಿಸು.
ಹಾ ಸರಿ ಮೇಡಮ್ ಓಕೆ. ಆ ಚಾರುಲತಾ ಮುಂದೆ ನಾ ಯಾಕೆ ಸುಮ್ಮನೆ ಇದೆ ಗೊತ್ತಾ? ಈ ಮನೆ ಮರ್ಯಾದೆ ಮೂರನೇ ವ್ಯಕ್ತಿ ಹತ್ರ ಹೋಗ್ಬಾರ್ದು ಅಂತ. ನಾ ಬನ್ನಿ, ಈಗ ಬನ್ನಿ, ನಾವು ಆಗ್ಲೇ ಬಂದಾಗಿದೆ. ಏ ನಾ ಬನ್ನಿ ಅಂತಿರೋದು ವಿಷಯಕ್ಕೆ, ಕಮಾನ್ ಕಮ್ ಟು ದಿ ಪಾಯಿಂಟ್, ಕಮಾನ್. ಏನ್ ತುಳಸಿ ಇದು? ಅಳಿಯಂದ್ರು ಇಂಗ್ಲಿಷ್ ಮಾತಾಡ್ತಾ ಇದಾರೆ, ಆನಂದ ಆಯ್ತು. ಕರ್ಮ ಕರ್ಮ, ನನಗಿಲ್ಲಿ ನೋವಾಗ್ತಾ ಇದೆ, ನಿಮ್ಗೆ ಆನಂದ ಆಗ್ತಾ ಇದೆಯಾ? ಮೊದಲು ಉತ್ತರ ಕೊಡಿ. ಮೊದ್ಲು ಪ್ರಶ್ನೆ ಏನು ಅಂತ ಕೇಳೋ. ಆ ಕೊಬ್ಬಿನ ರಾಣಿಗೆ ನೀ ಯಾಕೆ ಸಂಸ್ಕಾರ ಹೇಳ್ಕೊಡ್ಬೇಕು? ಅವಳೇನ್ ಸ್ಟೂಡೆಂಟಾ ಅಥವಾ ಈ ಮನೆ ಸೊಸೆನಾ? ನನ್ಗೆ ಯಾಕೋ ನಿಮ್ದು ಬೇರೆನೆ ಉದ್ದೇಶ ಇದೆ ಅಂತ ಅನ್ಸ್ತದೆ. ಅಪ್ಪ ಏನಪ್ಪ ಹೇಳ್ತಿದ್ಯಾ? ಮಗಳೇ, ಇವರೆಲ್ಲ ಸೇರ್ಕೊಂಡು ನೀವು ಮೋಸ ಮಾಡ್ತಾ ಇದಾರೆ. ಚಾರುನ ರಾಮಾಚಾರಿ ತಲೆ ಕಟ್ಟಕ್ ನೋಡ್ತಾ ಇದಾರೆ. ಅದಕ್ಕೆ ಅವಳನ್ನ ಈ ಮನೆಗೆ ತಂದು ಇಟ್ಕೊಂಡಿದ್ದಾರೆ. ಆಮ್ ರೈಟ್? ಈ ಮನೆಗೆ ಬೇಕಾಗಿರೋ ಸೊಸೆನ ರೆಡಿ ಮಾಡ್ಕೋತಿದ್ರ? ನನ್ನ ಮಗಳಿಗೆ ಫಿಕ್ಸ್ ಆಗಿರೋ ಗಂಡನ್ನ ಅವಳು ಬುಟ್ಟಿಗೆ ಹಾಕಿದಿರ? ನನಗೆ ಗೊತ್ತು, ನಾನು ಮಾತಾಡ್ತಿರೋದು ಸತ್ಯ ಸತ್ಯ ಸತ್ಯ. ಹೌದು ಕಣ, ಹೌದು ಕಣ, ಅದೇ ಸತ್ಯ. ಎಸ್ ಕಮ್ ಇನ್. ಇದು ನನ್ನ ರೂಮು. ಅದಕ್ಕೆ ಬಾಗಿಲು ತಟ್ಟ ಒಳಗೆ ಬಂದಿದ್ದು ಅಕ್ಕ, ಇಲ್ಲಾಂದ್ರೆ ಹಾಗೆ ಬರ್ತಾ ಇದ್ದೆ. ಇದು ನನ್ನ ಗಂಡನ ಮನೆ, ಅಂದ್ರೆ ನನ್ನ ಮನೆ. ಜಗಳಾಡಕ್ಕೆ ಬಂದಿದ್ಯಾ? ಒಂದು ವಿಷಯನ ಸ್ಪಷ್ಟವಾಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಕ್ಕ. ಈ ಮನೆಯಲ್ಲಿ ನನಗೆ ಏನೇ ಅವಮಾನ ಆದರೂ ನಾನು ಅದನ್ನ ಸಹಿಸ್ಕೋತೀನಿ, ಆದ್ರೆ ನನ್ನ ಮಗಳಿಗಾಗೋ ಅವಮಾನನಲ್ಲ. ಎಲ್ರ ಮುಂದೆ ಮಾತಾಡೋದು ತುಂಬಾ ಸುಲಭ ಅಕ್ಕ, ನೀವೇನ್ ಬೇಕಾದ್ರೂ ಮಾತಾಡಿ, ಆದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾತ್ರ ಮಾಡ್ಬಿಡಿ. ಆದ್ಯ ಯಾವತ್ತೂ ದಾರಿ ತಪ್ಪೋಳಲ್ಲ. ನೀನ್ ದಾರಿ ತಪ್ಪಿದ್ಯಲ್ಲ, ಅದೇನೋ ಹೇಳ್ತಾರಲ್ಲ ಕನ್ನಡದಲ್ಲಿ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ. ತುಂಬಾ ಹೇಳ್ತಾರೆ ಅಕ್ಕ, ಒಲೆ ನೆಟ್ಟಿಗಿದ್ರೆ ಅಡಿಗೆ, ಹೆಂಡತಿ ನೆಟ್ಟಿಗಿದ್ರೆ ಸಂಸಾರ ಅಂತ. ಇದು ಗಾದೆನೆ. ಸಿಟ್ಟು ತರಿಸ್ಬೇಡ. ಹೇ, ನಮ್ಮ ಆಫೀಸ್ನವ್ರು ಎಲ್ರೂ ಬನ್ನಿ ಇಲ್ಲಿ, ಎಲ್ರೂ ಬನ್ನಿ, ಬೇಗ ಬನ್ನಿ. ಏನಾಯ್ತು ಚೌಕ? ವಿಶ್ವದ ಎಂಟನೇ ಅದ್ಭುತ ಚಾರುಲತಾ ಮೇಡಮ್ ರಾಮಾಚಾರ್ಯನ್ ಕರ್ಕೊಂಡು ಆಫೀಸಿಗೆ ಬರ್ತಾ ಇದ್ದಾರೆ. ಕ್ಯಾಬಿನ್ನಲ್ಲಿ ಕುತ್ಕೊಂಡು ಸುನಿತಾ ಸುನಿತಾ ಅಂತ ಗಂಟ್ಲು ಚಿತ್ಕೊಂಡು ಹೋಗಿ ಕೂಗ್ತಾ ಇದ್ದೀನಿ. ನೀನ್ ನೋಡಿದ್ರೆ ಗುಂಪು ಕಟ್ಕೊಂಡು ತರಲೆ ಮಾಡ್ಕೊಂಡು ನಿಂತಿದ್ಯಾ? ನೀನ್ ಇದೇ ತರ ಆಡ್ತಾ ಇದ್ರೆ ಮುಂದಿನ ತಿಂಗ್ಳು ನಿನ್ ಸಂಬಳ ಕಟ್ ಮಾಡ್ಬಿಡ್ತೀನಿ. ಬಡವಿ ರಾಸ್ಕಲ್ ತಂದು ಸಂಬಳ ಕಟ್ ಮಾಡ್ತೀನಿ ಅಂದ ಮೇಲೂ ಕೂಡ ನನ್ ಕಡೆ ಗಮನ ಹರಿಸ್ತಾ ಇದ್ದ ಏನ್ ನೋಡ್ತಾ ಇದ್ದಾಳೆ? ಏನ್ ಏನಿದೆ ಅಂಥದ್ದಲ್ಲಿ? ಹೋಗ್ರಪ್ಪ, ಯಾರು ತುಳ್ಕೊಂಡು ಬಂದಿದ್ರು ಅವ್ರು ಹೋಗಿ ತೊಳ್ಕೊಂಡು ಬನ್ನಿ. ಸರ್, ಸಗಣಿ ವಾಸನೆನ ವಾಸನೆ ಅನ್ನಲ್ಲ ಸರ್, ಘಮ ಅಂತಾರೆ. ಈ ಶ್ರೀಮಂತರು ಅದೇನೋ ಮಡ್ ಬಾತ್ ಅಂತ ದುಡ್ಡು ಕೊಟ್ಟು ಮಾಡಿಸ್ಕೋತಾರಲ್ಲ ಸರ್, ಅದರಲ್ಲೂ ಸಗಣಿ ಬೆರೆಸಿರ್ತಾರೆ. ಯಾಕೆ ಹೇಳಿ? ಅದು ತಂಪು ಅಂತ. ಅದು ಸರಿ ರಾಮಾಚಾರ್ಯ, ಆದ್ರೆ ನಾನು ಅದನ್ನ ತುಳ್ಕೊಂಡು ಬಂದವ್ರು ಯಾರು ಅಂತ ಕೇಳ್ತಾ ಇದ್ದೆ ಅಷ್ಟೇ. ಸರ್, ತುಳ್ಕೊಂಡು ಬಂದಿಲ್ಲ ಸರ್, ಚಾರು ಮೇಡಮ್ ಅದ್ರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನೋಡಿ ಎಷ್ಟು ಕೂಲ್ ಆಗಿದ್ದಾರೆ. ರಾಮಾಚಾರಿ ಸರ್, ಚಾರು ಮೇಡಮ್ ಸ್ನಾನ ಮಾಡಿರೋ ವಿಷಯ, ಅದು ಇಂಥದ್ರಲ್ಲೇ ಸ್ನಾನ ಮಾಡಿರೋ ವಿಷಯ,
ನಿಮಗೆ ಹೆಂಗ್ ಗೊತ್ತಾಯ್ತು?